ನಮಸ್ಕಾರ. 90s ಅಲ್ಲಿ ಮಾಲಾಶ್ರೀ ಅವರ ಸಿನಿಮಾ ಎಸ್ ಪಿ ಭಾರ್ಗವಿ ಅಂತ ಒಂದು ಥಿಯೇಟರ್ ಬಂದ್ಬಿಟ್ಟಿದ್ದೆ ಆ ಟೈಮಲ್ಲಿ. ಸೊ ಈಗ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ, ಫೀಮೇಲ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಇವತ್ತು ನೋಡಿದ ಟೈಮ್. ಸೊ ಈ ಸಿನಿಮಾದಲ್ಲಿ ಅವರ ಯೂಶುವಲ್ ಪ್ಯಾಟರ್ನ್ ಬಿಟ್ಟು ಎಲ್ಲರೂ ಒಂದು ಕ್ವಶನ್ ಟ್ರೈ ಮಾಡೋಕೆ ಹೋಗಿದ್ದಾರೆ. ಶಾನ್ವಿ ಅವರು ಒಂದು ಕನ್ವೆನ್ಷನಲ್ ಹೀರೋಯಿನ್ ಆಗಿ ಇದರಲ್ಲಿ ಮಾಡ್ತಾ ಇದ್ದಾರೆ, ಒಂದು ಆ್ಯಕ್ಷನ್ ಹೀರೋಯಿನ್ ಆಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಡೆಡಿಕೇಟೆಡಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ರಘು ದೀಕ್ಷಿತ್ ಅವರು ನಮಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿಂಗರ್ ಆಗಿ ಪರಿಚಯ ಇದ್ದರು. ಒಂದು ಡಾನ್ ಪಾಕ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ಹೊಸ ತಂಡದ ಹೊಸ ಪ್ರಯತ್ನ, ಬ್ಯಾಂಕ್ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಕೇಳಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಸಿನಿಮಾ ಒಂದು ಹೊಸ ತಂಡ ಮಾಡಿರುವಂಥ ಸಿನಿಮಾ. ಡಿ ಒ ಪಿ ಆಗಿರ್ಬೋದು, ಉದಯ ಲೀಲಾ ಅವರು, ಹಾಗೆ ಗಣೇಶ್ ಅಂತ ಡೈರೆಕ್ಟರ್ ಆ್ಯಂಡ್ ರಿಚಿಕ್ ಮ್ಯೂಸಿಕ್ ಡೈರೆಕ್ಟರ್. ಒಂದು ಹೊಸದರ ಪ್ರಯತ್ನ, ಒಂದು ಫ್ರೆಶ್ನೆಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಶಾನ್ವಿ ಅವರಿದ್ದಾರೆ, ರಘು ದೀಕ್ಷಿತ್ ಅವರಿದ್ದಾರೆ, ಡ್ಯಾಡಿ ಮಾಡ್ಬೋದು, ಆ್ಯಂಡ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸ್ವತಂತ್ರ ದಿನದ ಆಲ್ರೆಡಿ 2 ದಿನ 3 ದಿನ ಆಯಿತು. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬ್ಯಾಂಗ್ ಒಂದು ಅದ್ಭುತವಾದ ಸಿನಿಮಾ ಈಗಷ್ಟೇ ನೋಡ್ಕೊಂಡು ಬಂದೆ. ಶಾನ್ವಿ ಶ್ರೀವತ್ಸವ ಫಾರ್ ದ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ರೋಲಲ್ಲಿ ಮಾಡಿದ್ದಾರೆ. ಸಿನಿಮಾ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗ್ ಸಿನಿಮಾ ಬೇರೆ ರೀತಿ ಜಾನರಲ್ಲಿ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫು ಡಿಫ್ರೆಂಟ್ ಜಾನರ್ ತೊಗೊಳುತ್ತೆ. ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನನಗೆ ಸ್ಪೆಷಲಿ ಆ ಒಂದು ಅವ್ರದ್ದು ಜರ್ನಿ ಬರುತ್ತೆ, ಒಂದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಕಾರಲ್ಲಿ ದಟ್ ವಾಸ್ ಸೋ ಫನ್ನಿ ಆ್ಯಂಡ್ ಲವ್ಲಿ. ಆ್ಯಂಡ್ ರಘು ದೀಕ್ಷಿತ್ ಸರ್, ಇಟ್ಸ್ ಟ್ರೀಟ್ ಟು ವಾಚ್ ಇಮ್ ಆನ್ ಅ ಬಿಗ್ ಸ್ಕ್ರೀನ್. ಯಾಕಂದರೆ ನಾವು ಬರೀ ಹಾಡುಗಳಷ್ಟೇ ಅವ್ರದ್ದು ಕೇಳ್ತಾ ಇದ್ವಿ. ಸೊ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ಸೋ ನ್ಯಾಚುರಲ್, ಏನೋ ಲೈಕ್ ಆ ಮೂವಿನಲ್ಲಿ ಅವ್ರ ಪಾತ್ರ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಅಭಿನಯ ತುಂಬ ಅದ್ಭುತವಾಗಿದೆ. ಕೆಲವೇ ಪಾತ್ರಗಳು ಇದ್ರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅವ್ರವ್ರ ಪಾತ್ರನ ನಿಭಾಯಿಸಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಮೂವಿ ನನಗೆ ಲೈಕ್ ಯಾವುದೇ ರೀತಿ ಸಾಂಗ್ ಬೇರೆ ಯಾವುದೋ ಒಂದು ಜರ್ನಿನಲ್ಲಿ ಬೇಕು ಅದಕ್ಕೋಸ್ಕರ ಸೇರಿಸಿದ್ದಾರೆ ಅಂತ ಯಾವುದೂ ಅನಿಸ್ಲಿಲ್ಲ. ಸೊ ಕಂಪ್ಲೀಟಾಗಿ ಒಂದು ಒಂದೇ ಟ್ರ್ಯಾಕಲ್ಲಿ ಹೋಗುತ್ತೆ ಸಿನಿಮಾನ. ಇಷ್ಟವಾಗಿ ಮುಗ್ದೋಯ್ತಾ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನನಗೆ ಇಟ್ಸ್ ಎ ವೆರಿ ನೈಸ್ ಮೂವಿ ಆ್ಯಂಡ್ ವೆರಿ ಡಿಫ್ರೆಂಟ್ ಟ್ರೀಟ್ ಟು ವಾಚ್ ದಿಸ್ ಆನ್ ಬಿಗ್ ಸ್ಕ್ರೀನ್. ಇನ್ಫ್ಯಾಕ್ಟ್ ಸಸ್ಪೆನ್ಸ್ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಬ್ಯಾಗ್ನ ನೋಡಿ. ಸೊ ಇಟ್ಸ್ ಅ ನೈಸ್ ಮೂವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಗಣೇಶ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಬ್ಯಾಂಗ್. ಗುಡ್ ಲಕ್. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡೋದಾ? ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಬ್ಯಾಂಗ್ ಅನ್ನೋ ಒಂದು ಹೊಸ ಕನ್ನಡ ಚಿತ್ರನ ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ನಿಜಕ್ಕೂ ಒಂದು ವಿಭಿನ್ನವಾದ ಪ್ರಯತ್ನ. ಇದರಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಹೆಚ್ಚಿದೆ ಈ ಸಿನಿಮಾ. ಶಾನ್ವಿ ಶ್ರೀವಾಸ್ತವ ಅವರು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಕಾಣಿಸ್ಕೊಂಡಿರೋದು ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ತುಂಬ ಕಷ್ಟಪಟ್ಟು ಅವರು ಈ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ರಘು ದೀಕ್ಷಿತ್ ಅವ್ರನ್ನ ಮೊದಲನೇ ಸರ್ತಿ ಒಂದು ವಿಲನಸ್ ಪಾತ್ರದಲ್ಲಿ ನೋಡ್ತಾ ಇದ್ದೀನಿ. ರಘು ದೀಕ್ಷಿತ್ ಅವರ ಈ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ಮೊದಲನೇ ಸರ್ತಿ ನೋಡೋಕೆ ಸಿಗ್ತಾ ಇರೋದು. ಸೊ ಅದು ಕೂಡ ಒಂದು ಒಂದು ಸರ್ಪ್ರೈಸ್ ಇದೆ. ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹುಡುಗಿ ಪಾತ್ರ ಮಾಡಿರೋ ಒಬ್ಬಾಕೆ ಸಾತ್ವಿಕ ಅಂತ, ಅವರು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಮಿಕ್ ರೋಲ್ನಲ್ಲಿ ಒಂದು ಪಾತ್ರ ಮಾಡಿರೋ ಅವ್ರ ಹೆಸರು ಗೊತ್ತಾಗಿಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಮುಂಬರೋ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ ಅಂತ ಅನಿಸುತ್ತೆ. ನಿರ್ದೇಶಕರು ಈ ಸಿನಿಮಾದಲ್ಲಿ ಹಲವಾರು ಅಂಶಗಳನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲದರಲ್ಲೂ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ ಅಂತ ಹೇಳ್ತಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಈ ರೀತಿಯ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ಲರೂ ಈ ಸಿನಿಮಾನ ನೋಡಿ ಬಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.